ತೆರೆದಾಳದವ ತೆರೆಕೊಂಡು ಬಿದ್ದ, ಹಾಡಕ್ಕೆ ಮುಚ್ಚಿಕೊಂಡು ಬಿದ್ದಳು. ಅಲ್ಲ, ನಾಲ್ಕು ಮಂದಿ ಮಕ್ಕಳು ಹೌದು ದಶರಥ ರಾಜಾಗ, ರಾಮ ಲಕ್ಷ್ಮಣ ಭರತ ಶತ್ರು ಅಗ್ನಿ ಆವಾಗ, ಇವರು ಎನಗ್ಯಾಕ ಬಂದಿಲ್ಲ ಅಂತ ಕೇಳ್ತಾಳ ನನಗ. ನಾಲ್ಕು ಮಂದಿ ಮಕ್ಕಳಿದ್ರು, ಮೂರು ಮಂದಿ ಹೆಂಡರಿದ್ರು. ಹೆಂಡರ ಹೆಸರು ಹೇಳ್ತೀನಿ ಮಂಗ ಬರ್ಕೋ ಪಾಟ್ಯಾಗ. ಕೈಕೆ ಕೌಸಲ್ಯ ಮತ್ತು ಸುಮಿತ್ರೆ ಎಂದು ತಮ್ಮ. ಅಲ್ಲ, ಮೂರು ಮಂದಿ ಹೆಂಡರಿದ್ರು ದಶರಥ ರಾಜಾಗ. ಹೌದೌದು, ಮೂರು ಮಂದಿ ಹೆಂಡರಿದ್ರು ಮಕ್ಕಳಾಗ್ಲಿಲ್ಲ ಇವನೀಗ. ಇವ ಯಜ್ಞೆಯ ಕುಂಡದೊಳಗ ಆಗಿತ್ತು ಹ್ಯಾಂಗ. ಅಗ್ನಿದೇವ ಎದ್ದು ಯಜ್ಞ ಕುಂಡದಲ್ಲಿ ಪ್ರಸಾದ ಕೊಟ್ಟ, ಮೂರು ಮಂದಿ ಹೆಂಡರಿಗೆ ಕೊಡುವ ಮನಿಯಾಗ. ಮೂರು ಮಂದಿ ಹೆಂಡರಿಗೆ ಕೊಟ್ಟ ಕೈಕೈಯ ಕೈಯ ಒಳಗ, ಒಂದು ರಣ ಹದ್ದ ಪ್ರಸಾದ ಹಿಡ್ಕೊಂಡು ಹೋಯ್ತು ಆವಾಗ. ಮುಂದ ಕೌಶಲ ಸುಮಿತ್ರೆ ಸ್ವಲ್ಪ ಸ್ವಲ್ಪ ಕೊಟ್ರು ಕೈಕೆ ದೇವಿಗ. ಆಗ ಭರತ್ರ ಶತ್ರುಘ್ನ ತಂಗಿ ಜನಶಾರಿ ಬಳಿಗ. ರಣ ಹದ್ದ ಒಯ್ದಿದ್ದು ಅಂದ್ರನಾದಿಯ ಬೆಟ್ಟದಾಗ, ಅಂಜನಾದೇವಿ ಕೈಯಾಗ ಪ್ರಸಾದ ಬಿತ್ತು ಆವಾಗ. ಮುಂದೆ ಅಂಜನಾದೇವಿ ತಿಂದಳು, ಹನುಮಂತ ಹುಟ್ಟಿ ಬಂದ. ಹಿಂಗ ಆಧಾರ ಕಚ್ಚಿ ಬಗಳದು ಕಲಿರೋ ಹುಚ್ಚಮಂಗ. ಆಧಾರಿದ್ರ ಚಂದ ಆಗಿ ಒದರು ಕೂಡಿದ ಸಭದಾಗ, ಇವನ ಗುಡ ಆಡಬೇಕಂದ್ರ ಬಹಳ ಬಿರಿ ಐತಿ ನಿನಗ. ಶ್ರವಣ ಕುಮಾರಗ ದಶರಥ ರಾಜ್ಯ ಹೊಡೆದಿದ್ದ ಕೆರಿದಂಡ್ಯಾಗ, ಅಗ್ನಿದೇವ ಪ್ರಸಾದ ಕೊಟ್ಟ ಮುಂದ ಇವನೀಗ. ನಾಲ್ಕು ಮಂದಿ ಮಕ್ಕಳಿದ್ರು ಹೆಣಕ ಬಂದಿಲ್ಲ ಅಂತಿದ್ದಿ ನನಗ. ಸುಮ್ಮನೆ ಡುಪ್ಲಿಕೇಟ ಹೊಯ್ಕೋ ಬ್ಯಾಡ ಹಲಸಂಗೂರಾಗ. ನಿನಗ ಲೇಖ ತೆಗೆದ ತೋರಿಸಿದ್ರ ಉಚ್ಚಿ ವೈತಿ ಸೀರ್ಯಾಗ. ಅಲ್ಲ, ಐತಾರ ಸಾಲಿ ಕಲ್ತು ಬಂದಿದ್ದಿ ಇಲ್ಲಿಗ. ಭರತ ಶತ್ರುಘ್ನ ಇದ್ರು, ರಾಮ ಲಕ್ಷ್ಮಣ ವನವಾಸಕ್ಕಿದ್ರು. ಓದಿಕೊಂಡು ನೋಡೋ ಸಂಪೂರ್ಣ ರಾಮಾಯಣದಾಗ. ರಾಮ ಲಕ್ಷ್ಮಣ ಸೀತಾ ವನವಾಸದಲ್ಲಿ ಹೋದಾಗ, ಈ ಭರತ ಬಂದು ನಮಸ್ಕಾರ ಮಾಡ್ದ ನನ್ನ ರಾಮಗ. ಅಣ್ಣ ನೀನು ಬರ್ಲಿಕ್ಕೆ ಹಾಯ್ಕೊಂಡು ಚಪ್ಪಲ ಕೊಡುವಂದ ನನಗ. ಆ ರಾಮನ ಪಾದ ರಾಕ್ಷಿ ಇಟ್ಕೊಂಡು ತಂದ ತಲಿ ಮ್ಯಾಗ. ರಾಮನ ಪಾದ ರಾಕ್ಷಿ ತಲಿ ಮ್ಯಾಗ ಇಟ್ಟುಕೊಂಡು ತಂದು ಮುಂದ, ಐವತ್ತು ತೊಳೆಗ ಇಟ್ಟು ರಾಜಕೀಯ ಮಾಡಿದ ಆವಾಗ. ದಶರಥ ರಾಜ ಕೇಳು ಸತ್ತ ಚಿಂತಿ ಮಾಡಿ, ನನ್ನ ಬೇಕಾದಂತವ ರಾಮ ಲಕ್ಷ್ಮಣ ಇಲ್ಲಂದ ನನಗ.
ಅಲ್ಲ ಭರತ ಶತ್ರುಘ್ನ ಮಣ್ಣ ಮಾಡ್ಯಾರ ದಶರಥ ರಾಜ ಆಗ ಆಗ ಸಪ್ತ ಋಷಿಗಳು ಆಗಿದ್ದು ಬರಕೋ ಪಾಠ ಆಗ ವಿಶ್ವಾಮಿತ್ರ ಅತ್ರಿ ಋಷಿ ಮತ್ ಕೇಳು ಗೌತಮ ವಿಶ್ವಾಮಿತ್ರ ಸಪ್ತ ಋಷಿಗಳು ಇದ್ರು ಆವಾಗ ಇಬ್ರು ಮಕ್ಕಳು ಮಣ್ಣಿಗಿದ್ರು ಇಬ್ರು ಮಕ್ಕಳು ಇದ್ದಿದ್ದಿಲ್ಲ ನಿನಗ ಸಂಶಯ ಬಂದ್ರಲ್ಲೇಕಿ ಕುಡ್ತೀನಿ ಮಶಿಮಾಳೂರಾಗ ನಾಲ್ಕು ಮಕ್ಕಳು ಇದ್ದಿದ್ದಿಲ್ಲ ಅಂತ ತಂಗಿ ರಾಮಾಯಣದಾಗ ಬರೆದಾಗ ನಾನು ಭಾರತದಲ್ಲಿ ಡಪ್ಪ ಹಿಡಿದಿಲ್ಲ ಆವಾಗ ಯಾರದೇ ಕಡ ಮಾತ ತಂದು ಸಭೆಯಲ್ಲಿ ಬಗಳ ಬೇಡ ನಿನಗ ತಿಳಿದ್ರೆ ಹೇಳು ತಿಳಿಲಿಕ್ಕೆ ಬೇಕಾಗಿಲ್ಲ ನನಗ ಕೇರಳದವರು ಪದ ಮಾಡ್ಯಾರ ಯಾವಾಗ ಗುರುತಿಲ್ಲ ನಿನಗ ತಂಗಿ ಸಾಲಿ ಕಲ್ತಿಲ್ಲ ಸುಮ್ಮ ಬರದಾರ ಅಧ್ಯಾತ್ಮದ ಒಳಗ ಸುಮ್ಮ ಜಿಮಾಸ್ ಪಂಚಗ ತಂದು ಬೊಗಳ ಬ್ಯಾಡ ಆವಾಗ ಇವ ಪಾನ ತಿರದವನಿತ್ತಾನ ನಿನ್ನ ಮಧ್ಯಾಹ್ನ ಬಿಸಲಾಗ ಅದಕ್ಕ ಮಂದಿ ಹೇಳಿದಕ್ಕ ನೀವು ಹೇಳಿದಕ್ಕ ಅಂತರ ಆಗ್ತದ ನೀವು ಓದ್ಕೋರಿ ಅಂದ್ರೆ ನಿಮಗೂ ಗುರುತಾಗ್ತದೆ ನಿಮಗೆ ಸಂಶಯ ಬಂದ್ರೆ ಇಷ್ಟು ಮಂದಿ ಒಂದು 1000 ಮಂದಿ ಕೂತೀರಿ ಸಂಪೂರ್ಣ ರಾಮಾಯಣದೊಳಗೆ ಓದ್ಕೊಂಡು ನೋಡ್ರಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅರಣ್ಯದಲ್ಲಿದ್ದರು ವನವಾಸದಲ್ಲಿ ಭರತ ಶತ್ರುಘ್ನ ದಶರಥ ರಾಜ ಸತ್ತಾಗಿದ್ದರು ಲೇಖ ಕೊಡ್ತದ ಸಂಪೂರ್ಣ ರಾಮಾಯಣದಾಗ ಮತ್ತು ಇಬ್ಬರೇ ವನವಾಸಕ್ಕೆ ಹೋಗ್ಯಾರ 4 ಮಂದಿ ಕೂಡ ಹೋಗ್ಯಾರ ಹೌದು ಮತ್ತು ಯಾಕಡೆ ಆಡ್ತೀರ ಓ ನಿಮ್ಮ ನೀವು ಹೇಳೋದಕ್ಕಲ್ಲಿ ಮಂದಿ ಹೇಳ್ತಾರ ಅದು ನನ್ನ ಮುಂದೆ ಹೇಳಬೇಡ ಮತ್ತೆ ಯಾರ ಮುಂದೆ ಹೇಳು ಪಾನ ತಿರುವುದವನ ಮುಂದೆ ಹೇಳಬೇಡ ಪಾನ ತಿರುಲಾರ್ದ ಅವ್ನಿ ನೀನು ಸಂಪೂರ್ಣ ರಾಮಾಯಣ ಓದ್ಕೊಂಡು ನೋಡ್ಕೋ ಜೇರ ಕರ್ತ ಅವ್ರು 4 ಮಂದಿ ಮಕ್ಕಳು ಇದ್ದಿದ್ದಿಲ್ಲ ಅಂತಾರೆ ಸಂಪೂರ್ಣ ರಾಮಾಯಣದಾಗ ಬರ್ದಿತ್ತಂದ್ರೆ ಭಾರತನಾಗ ಹಡಕಿನೇ ಮಾಡಿಸ್ಕೊಡ್ಬೇಡ ನನಗೆ ಮತ್ತೆ ನಿತ್ತಿ ಇವತ್ತು ಬಂದ ಕೇಸು ಕುಣಿಲಕತ್ತ ನಾವು ಮುಗಳಾಗ ಮೂಲಾದಿದ್ದ ಹಂಗೆ ನಿತ್ ಕೇಸಿಂದಿರಿ ಆ ಅಂತ ಶ್ರೀರಾಮಚಂದ್ರ ಯಾಕಿರ್ಲಿಲ್ಲ ಅಂದ್ರೆ ಧರುಣಿಕೇಶ್ ಅವರು ಶಾಪ್ ಕೊಟ್ಟಿದ್ರು ದಶರಥ ರಾಜ ನಂದು ಇರೋದೊಂದು ಮಗ ಶ್ರವಣ ಕುಮಾರಗ ನೀ ಹೊಡೆದಿದೆ ಅಂದ್ರೆ ನೀನು ಸತ್ತಾಗ ನಿನಗೆ ಬೇಕಾದಂಥ ಮಗ ಇರೋಂಗಿಲ್ಲ ಅಂತ ಅಷ್ಟು ಶಾಪಿತ್ತದ ಅಂದ್ರೆ ರಾಮ ಲಕ್ಷ್ಮಣ ಮ್ಯಾಗ ಅಪಾರ ಪ್ರೀತಿ ಇದ್ದ ದಶರಥ ರಾಜ ಅದಕ್ಕೆ ಅವ್ರು ಅಷ್ಟೇ ಇದ್ದಿದ್ದಿಲ್ಲ ಭರತ ಶತ್ರುಘ್ನ ಇದ್ದರು ಅದಕ್ಕೆ ಅಂಗಿರಸ ಭರದ್ವಜ ವಿಶ್ವಾಮಿತ್ರ ವಶಿಷ್ಠ ಮಹಾಋಷಿಗಳು ಗೌತಮ ಋಷಿಗಳು ಕೂಡಿ ಇವನ ಅಗ್ನಿ ಕಾರ್ಯವನ್ನು ನೆರವೇರಿಸ್ತಾರೆ ಇಷ್ಟು ಸಂಪೂರ್ಣ ರಾಮಾಯಣದೊಳಗೆ ಹಿಂಗೆ ಬರ್ತದೆ ಇವೇನು ಬಿಡು ಇಸ್ಲಾಂ ಧರ್ಮದವದನ್ನು ರಾಮಾಯಣ ಓದಿಲ್ಲ ತಿಳ್ಕೊಬೇಡ ನಿನಗೆ ಸಂಶಯ ಬಂದ್ರೆ ಇನ್ನು ಚಂಜಿ 5 ತನಕ ಇಲ್ಲಿ ಇರ್ತೀನಿ ಸಾಹೇಬ್ರ ಇದು ಬರ್ದಿಲ್ಲ ಅಂತ ಹೇಳಿ ನೀವು ಅಯ್ಯೋ ಆಡಕಿ ಮುಗಿಸಿದ್ರು ಕೊಟ್ಟು ನಿಮಗೆ ಕೊಟ್ಟು ಕಳಿಸ್ತೀನಿ ನಾವು ಬರ್ದಿಲ್ಲ ಅಂತ ನಾ ಹೇಳಿದ್ದು ಬರ್ದಿಲ್ಲಕಂದ್ರೆ ಮತ್ತು ಬರ್ದಿತ್ತಂದ್ರೆ ಏನು ಮಾಡ್ತೀರಿ ಹೌದಲ್ರಿ ಯಾಕೆ ಹೌದಲ್ಲ ಸಮಸ್ಯೆ ಯಾಕೆ ಯಾ ಸಮಸ್ಯೆ ಯಾರು ಮನೇದು ಅದಕ್ಕೆ ಪಾನ ತಿರುಲಾರದೆ ಸುಮ್ ಬೈಗಳು ಬೇಡ್ರಿ ಒಂದು ಲೆಕ್ಕದ ಮ್ಯಾಗ ಬಗಳ್ರಿ ಆದರೆ ಹಿಂದಿಕಿನವ್ರು ಪದ ಬರ್ದಾರ ಕೆಲವೊಂದು ಏನು ಮಾಡ್ಯಾರ ಅಜಮಾಸ್ ಪಂಚಾಂಗ ಬರ್ದಾರ ಅವರು ಅಂದ್ರೆ ಅವರು ಪಾನ ತಿರುವಿಲ್ಲ ಓದ್ಕೊಂಡಿಲ್ಲ ಕೆಲವೊಂದು ಬರ್ದಾರ ಕೆಲವೊಂದು ಶುದ್ಧ ಕೆಲವೊಂದು ಅಶುದ್ಧ ಆಗ್ಯಾವ 4 ಮಂದಿ ಇದ್ದಿದ್ದಿಲ್ಲ ಅದಕ್ಕೆ ಅನೇಕ ಮಂದಿ ಈ ಪ್ರಕಾರವಾಗಿ ಐತೆ ಎರಡು ತಲೆಯವ ಯಾರು ಇದ್ದ ಸೀತಾಗ ಕಾಲದಲ್ಲಿ ತಮ್ಮ ಎರಡು ತಲೆಯವ ಅಗ್ನಿ ದೇವ ತಿಳ್ಕೋ ನಿನ್ನೊಳಗ ಮೂರು ತಲೆಯವ ದತ್ತ ಹತ್ರ ಇದ್ದ ಆಗಿನ ಕಾಲದಾಗ ಹಿಂಗ ಲೇಖಿ ಕೊಡತೈತಿ ನೋಡ ನನ್ನ ಬದಿಯಾಗ ಅದಕ್ಕೆ ಮುಂದೆ ಕೇಳು ಈ ರಾಮಾಯಣದಾಗ ಕೈ ಹಾಕಿದಿ ರಾಮಾಯಣದ ಸುದ್ದಿ ಹೇಳಿ ನಿನ್ನಾಗ ಎಷ್ಟೋ ಮಂದಿಗೆ ತಗೊಂಡ ಬಂದು ಕಾಡಿರಬೇಕು ನೀನು ಇವರು ಮುದ್ದಮಕರ ಶರತಮ್ಮ ಈಯ ಹಲಸಂಗೂರಾಗ
ಇದು ಬಹಳ ದಿವಸ ಆಗಿದ್ದ ಫೋನ್ ಹಚ್ಚುತ್ತಿದ್ದರು ನನಗೆ, ನಾನು ಬಿಜಿ ಇದ್ದ ಈ ವರ್ಷ ಬಂದ್ಯ ಜಾತ್ರೆ ಆಗ ಅಲ್ಲಿ ನೀನು ಸಣ್ಣಕ್ಕಿ ಇಲ್ಲಿ ನೀನು ಸಣ್ಣಕ್ಕಿ ರಾಮನ ಕೂಡ ಬಂದೆ ಬೆಂಕಿ ಹಚ್ಚಿದಿ ಜಗದಾಗ ನೋಡು ರಾಮಾಯಣ ಆಗ್ಬೇಕಾಗಿದ್ರೆ ರಾಮನ ಹೈರಾಣ ಆಗ್ಬೇಕಾಗಿದ್ರೆ ನೀನೇ ಮಾಡಿದಿ. ನಿನಗೆ ನಾವು ಬಾಂಧವನು ಬೆನ್ನತ್ತಿ ಬಾಂಧವೇನ್ರಿ, ಬರೀ ಎರಗಿ ರಾಮಗ ವನವಾಸಿತ್ತು, ಲಕ್ಷ್ಮಣ ಏನಂದ ಅಣ್ಣ ನಿನಗೆ ಕಷ್ಟ ಬಂದಿತ್ತು ಅಂದ್ರೆ ನಾನು ಬರ್ತೀನಿ ಅಂತ ಹೇಳಿ ಅವ ಬಂದ, ಅದಕ್ಕೆಲ್ಲ ರಾಮ ಲಕ್ಷ್ಮಣ್ ಹಂಗಿರ್ಬೇಕಂತ ಇವತ್ತಿನ ಮಿತಿಗೆ ಸ್ಮರ್ತಿಸ್ತಾ ಇರ್ತದೆ. ಹೌದು ಹೌದು. ಅಂದ್ರೆ ಯಾರಿಗೆ ಪ್ರಥಮ ಇತ್ತು ವನವಾಸ ಅವ್ರು ಹೋಗಿದ್ರು, ಅವ್ರ ಮಶಿನ ಹಾಳದ ಡುಪ್ಲಿಕೇಟ್ ಮಶಿನ ಹಾಳಲ್ಲ. ಇವಾಗ ಏನ್ ಹೇಳ ನನಗ, ಏನ್ ಹೇಳ್ರಿ ಮಾಸ್ತರ್? ಇಂಥ ಅಶ್ವಮೇಧ ಕುದುರೆಗಳನ್ನ ಬಿಟ್ಟಿನ ಕುದುರೆಯಲ್ಲಿ ಹೋ, ಇದು ಕತ್ತಿ ಅದ. ಹೌದು ಹೌದು. ಇದು ಕುದುರೆಯಲ್ಲಿ ಇದು ಬರುದಿಲ್ಲ, ಇದು ಅಶ್ವಮೇಧ ಯಜ್ಞೆ ಮಾಡಕ್ ಬರೋದ್ ಇದು, ಇದು ಕತ್ತಿ. ಅದು ಏನ್ ಹೇಳ್ತು ಕೊಡ್ತೈತಿ, ಇದು ಮಾರಾಟರ ಹುಳಿ ಅದ ತಿಳಿಯಲಕ್ಕಿ, ನೀವು ಕೇಳಿರಲಿಲ್ಲ ಅಲ್ಲಾರ? ಇದು ಮಾರಾಟ ಹುಲಿ ಅದ ತಗಿ ಹೇಳ್ತಾಳ ಇವ, ಇದ್ರ ಮಸ್ಮಾಳದಕ್ಕೆತ್ತಿ ಇವ ಹೇಳ್ತಾವ. ಹಂಗೇನಲ್ಲಿ ಕುತ್ತಿ ಹೋಯ್ ಇಲ್ಲಿ ತೇಳು, ಕತ್ತಿಗೆ ಸಾಬಾನು ಹಚ್ಚಿ ತೊಳೆದ್ರೆ ಅದು ಕುದುರೆ ಹಾಕದನೆ ಅಂದ್ರೆ ಆಗಂಗಿಲ್ಲ ಮಾಸ್ತರ. ಹೆಂಗಿದ್ರು ಕತ್ತಿದ್ದಂಗೆ ಮೂರು ಸಾಬಾನು ಹಚ್ಚಿ ತೊಳೆದ್ರೆ ಮತ್ತೆ ಕತ್ತಿ ನಿರ್ತದ ಕುದುರೆ ಆಗಂಗಿಲ್ಲ. ಹೌದೌದು.